नमस्कार स्नेहितरे, कन्नड कॉमिक बुक के स्वागत सुस्वागत। इवत्तु नानु निमगे डोरेमोन सूपर विलन बग्गे पूर्ति माहितियन्न कोड्ता इद्दीनि। अदक्के मुंचे नीवु नम्म कन्नड कॉमिक बुक यूट्यूब चानल न सब्सक्राइब माड्कोंडिल्ल अंतंद्रे कूडले सब्सक्राइब माड्कोळ्ळि मत्ते नोटिफिकेशन गागि बेल ऐकान न क्लिक माडि। ओके, मोदलनेदागि ई डोरेमोन क्यारेक्टर अन्नु यारु क्रियेट माडिद्रु अंत नोडोण। ಅದು ಸ್ಟ್ಯಾನ್ಲಿ ಅವರು ಮತ್ತು ಸ್ಟೀವ್ ಡಿಟ್ಕೋ ಅವರು. ಸ್ಟ್ಯಾನ್ಲಿ ಅವರು ಈ ಡೊರೆಮೆಮೂವಿನ ಕಥೆಯನ್ನು ಬರೆದರೆ ಸ್ಟೀವ್ ಡಿಟ್ಕೋ ಅವರು ಈ ಪಾತ್ರ ಯಾವ ರೀತಿ ಇರಬೇಕು ಅಂತಂತೇಳಿ ಕಾಸ್ಟ್ಯೂಮ್ ಡಿಸೈನನ್ನು ಮಾಡಿಕೊಡ್ತಾರೆ. ಇವರಿಬ್ಬರ ಪರಿಶ್ರಮದಿಂದ 1964ನೇ ಇಸ್ವಿಯಲ್ಲಿ ಆಗಸ್ಟ್ ತಿಂಗಳಿನಲ್ಲಿ ಬಂದಂತಹ ಸ್ಟ್ರೇಂಜ್ ಟಾಲ್ಸ್ ಅನ್ನೋ ಒಂದು ಕಾಮಿಕ್ ಪುಸ್ತಕದಲ್ಲಿ 126ನೇ ಇಶ್ಯೂನಲ್ಲಿ ಈ ಡೊರೆಮೆಮೊ ಮೊಟ್ಟ ಮೊದಲ ಬಾರಿಗೆ ಕಾಣಿಸ್ಕೊಳ್ತಾನೆ. ಇನ್ನು ಈ ಕ್ಯಾರೆಕ್ಟರ್ನ ಆರಿಜಿನ್ ಸ್ಟೋರಿ ಬಗ್ಗೆ ನೀವು ತಿಳ್ಕೊಳ್ಬೇಕು ಅಂತಂತೇಳಿದ್ರೆ ನೀವು ಖಂಡಿತ ಡೈಮೆನ್ಷನ್ಗಳ ಬಗ್ಗೆ ತಿಳ್ಕೊಳ್ಳೇಬೇಕು. ನಾವು ಆಲ್ರೆಡಿ ನೀವು ಕೇಳಿರ್ತೀರ ಫಸ್ಟ್ ಡೈಮೆನ್ಷನ್, ಸೆಕೆಂಡ್ ಡೈಮೆನ್ಷನ್, ಥರ್ಡ್ ಡೈಮೆನ್ಷನ್ ಅಂತಂತೇಳಿ. ನಾವು ಪ್ರೆಸೆಂಟಲ್ಲಿ ಬದುಕ್ತಿರುವಂಥದ್ದು ಥರ್ಡ್ ಡೈಮೆನ್ಷನಲ್ಲಿ. ಹಾಗಾದರೆ ಈ ಮೊದಲ ಡೈಮೆನ್ಷನ್, ಸೆಕೆಂಡ್ ಡೈಮೆನ್ಷನ್ ಯಾವ ಥರ ಇರುತ್ತೆ ಅಂತ ನಾವು ನೋಡೋದಾದರೆ, ಇದು ಮೊದಲನೇದಾಗಿ ಶುರುವಾಗೋದು ಝೀರೋ ಡೈಮೆನ್ಷನಿಂದ. ಝೀರೋ ಡೈಮೆನ್ಷನಲ್ಲಿ ಬರೀ ಜಸ್ಟ್ ಒಂದು ಡಾಟ್ ಮಾತ್ರ ಇರುತ್ತೆ, ಒಂದು ಬಿಂದು. ಈ ಡೈಮೆನ್ಷನ್ನಲ್ಲಿ ಅಂದರೆ ಈ ಆಯಾಮದಲ್ಲಿ ಯಾವುದೇ ಥರದ ಚಲನೆ ವಲನೆಗಳು ಇರೋದಿಲ್ಲ. ಅಂದರೆ ನಾವಿದನ್ನು ಒಂದು ಫೋಟೋಗೆ ಎಕ್ಸಾಂಪಲ್ ಕೊಡ್ಬೋದು. ಒಂದು ಫೋಟೋದಲ್ಲಿ ನಮಗೆ ಒಬ್ಬ ಮನುಷ್ಯನ ಚಿತ್ರ ಕಾಣಿಸ್ತಾ ಇದೆ, ಆ ಮನುಷ್ಯ ಬದುಕಿದ್ದಾನೆ ಅಂತ ನಾವು ಅಂದ್ಕೋಬೋದು. ಆದರೆ ಅವನು ಯಾವುದೇ ಥರ ಅಲ್ಲಾಡೋದಕ್ಕೆ ಆಗೋದಿಲ್ಲ, ಯಾಕೆಂತಂದರೆ ಅದು ಫೋಟೋ. ಈ ರೀತಿ ಝೀರೋ ಡೈಮೆನ್ಷನ್ನಲ್ಲಿ ಬದುಕುವಂಥ ಜೀವಿಗಳಿಗೆ ಚಲನೆಯ ಕಾನ್ಸೆಪ್ಟೇ ಗೊತ್ತಿರೋದಿಲ್ಲ. ಇನ್ನು ಮೊದಲನೇ ಡೈಮೆನ್ಷನ್ಗೆ ಬಂದ್ಬಿಡೋಣ. ಈ ಡೈಮೆನ್ಷನಲ್ಲಿ ಬದುಕುವಂಥ ಜೀವಿಗಳು ಮುಂದಕ್ಕೆ ಮತ್ತು ಹಿಂದಕ್ಕೆ ಮಾತ್ರ ಚಲಿಸಬಹುದು. ಅಂದರೆ ನಾವಿದಕ್ಕೆ ಒಂದು ಪೈಪ್ನ ಎಕ್ಸಾಂಪಲ್ ಕೊಡ್ಬೋದು. ಒಂದು ಪೈಪ್ನೊಳಗಡೆ ಒಂದು ನೀರನ್ನು ಹಾಕಿದಾಗ ಆ ನೀರು ಮುಂದಕ್ಕಾಗಲಿ ಅಥವಾ ಹಿಂದಕ್ಕಾಗಲಿ ಚಲಿಸೋದಕ್ಕೆ ಮಾತ್ರ ಅವಕಾಶ ಇರುತ್ತೆ. ಆದರೆ ಎಡಕ್ಕೋ ಬಲಕ್ಕೋ ಅಥವಾ ಮೇಲೆ ಕೆಳಗಡೆನೋ ಚಲಿಸೋದಕ್ಕೆ ಆಗೋದಿಲ್ಲ. ಅದೇ ರೀತಿ ಈ ಮೊದಲ ಡೈಮೆನ್ಷನಲ್ಲಿ ಬದುಕುವ ಜೀವಿಗಳು ಬರೀ ಮುಂದಕ್ಕೆ ಹಿಂದಕ್ಕೆ ಮಾತ್ರ ಚಲಿಸ್ತವೆ. ನಮ್ಮ ಎಡಕ್ಕಾಗಲಿ ಬಲಕ್ಕಾಗಲಿ ಅಥವಾ ಮೇಲೆ ಕೆಳಕ್ಕೆ ಚಲಿಸೋದಕ್ಕೆ ಆಗೋದಿಲ್ಲ. ಅದಾದ ನಂತರ ಬರುವಂಥದ್ದು ಸೆಕೆಂಡ್ ಡೈಮೆನ್ಷನು, ಅಂದರೆ ಎರಡನೇ ಆಯಾಮ. ಅಲ್ಲಿ ಬದುಕುವಂಥ ಜೀವಿಗಳು ಎಡಕ್ಕೆ ಬಲಕ್ಕೆ ಕೂಡ ಚಲಿಸುವಂತಹ ಅವಕಾಶ ಇರುತ್ತೆ, ಆದರೆ ಮೇಲೆ ಕೆಳಗೆ ಚಲಿಸೋದಕ್ಕೆ ಆಗೋದಿಲ್ಲ. ಇದಕ್ಕೆ ನಾವು ಒಂದು ಎಕ್ಸಾಂಪಲ್ ಕೊಡಬೇಕು ಅಂತಂತೇಳಿದ್ರೆ, ಒಂದು ಪೇಪರ್ನ ಮೇಲೆ ಒಂದು ಪೆನ್ನನ್ನು ಇಟ್ಟು ಬರೆದ ಹಾಗೆ ಆ ಪೆನ್ನನ್ನು ನಾವೇನಾದರೂ ಮೇಲಕ್ಕೆ ಚಲಿಸಬೇಕು ಅಂತಂತ ಮೇಲಕ್ಕೆತ್ತಿದ್ರೆ ಆ ಬರಹ ಅಲ್ಲಿಗೆ ನಿಂತೋಗುತ್ತೆ. ಕೆಳಕ್ಕೆ ಚಲಿಸಬೇಕು ಅಂತಂತ ಪ್ರೆಸ್ ಮಾಡಿದರೆ ಆ ಪೇಪರ್ ತೂತಾಗುತ್ತೆ. ಅಂದರೆ ಅಲ್ಲಿನ ಆಯಾಮದಲ್ಲಿ ಬದುಕುವಂಥ ಜೀವಿಗಳಿಗೆ ಮೇಲಕ್ಕೆ ಕೆಳಕ್ಕೆ ಚಲಿಸುವಂಥ ಅವಕಾಶ ಇರೋದಿಲ್ಲ. ನಂತರ ಬರೋದೇ ಥರ್ಡ್ ಡೈಮೆನ್ಷನು, ಅಂದರೆ ಮೂರನೇ ಆಯಾಮ. ಇಲ್ಲಿ ಬದುಕ್ತಾ ಇರುವಂಥ ಜೀವಿಗಳು ನಾವು. ನಾವುಗಳು ಮೇಲಕ್ಕೆ ಕೆಳಕ್ಕೆ ಕೂಡ ಚಲಿಸುವಂಥ ಅವಕಾಶ ಇರುತ್ತೆ. ಅಂದರೆ ಮುಂದೆ ಹಿಂದೆ ಎಡಕ್ಕೆ ಬಲಕ್ಕೆ ಮೇಲೆ ಕೆಳಗೆ ಎಲ್ಲ ದಿಕ್ಕಲ್ಲೂ ಕೂಡ ನಾವು ಚಲಿಸಬಹುದು. ಅಂದರೆ ನಾವು ಕತ್ತೆತ್ತಿ ಆಕಾಶವನ್ನು ನೋಡ್ಬೋದು, ಕೆಳಗೆ ತಲೆಯನ್ನು ತೆಗೆಸಿ ಭೂಮಿಯನ್ನು ಕೂಡ ನೋಡ್ಬೋದು. ನೀರಿನ ಒಳಗಡೆ ಮುಳುಗಿ ನಾವು ಈಜಾಡಿಕೊಂಡು ಹೋಗ್ಬೋದು, ಆಕಾಶದ ಮೇಲೆ ವಿಮಾನದಲ್ಲಿ ಹಾರಾಡಿಕೊಂಡು ಹೋಗ್ಬೋದು. ಅಂದರೆ ಎಲ್ಲ ದಿಕ್ಕಿಗೂ ಚಲಿಸುವಂಥ ಅವಕಾಶ ನಮಗಿದೆ. ಹಾಗಾಗಿ ನಾವು ಮೂರನೇ ಆಯಾಮದಲ್ಲಿ ಇದ್ದೀವಿ ಅಂತಂತ ನಾವು ತೋರಿಸ್ಕೊಡುತ್ತೆ. ಇನ್ನು ಇದೇ ರೀತಿ 11 ಡೈಮೆನ್ಷನ್ಗಳು ಇವೆ ಅಂತಂತೇಳಿ ಕೆಲವು ವಿಜ್ಞಾನಿಗಳು ಹೇಳ್ತಾರೆ, ಇನ್ನು ಕೆಲವರು 26 ಅಂತಂತ ಹೇಳ್ತಾರೆ. ಅದ್ಯಾವುದು ಕೂಡ ಖಚಿತಪಟ್ಟಿಲ್ಲ. ಆದರೆ ಕ್ರಿಸ್ಟೋಫರ್ ನೊಲನ್ನಂತಹ ಬುದ್ಧಿವಂತ ಡೈರೆಕ್ಟ್ರುಗಳು ಈ ನಾಲ್ಕನೇ ಆಯಾಮ ಟೈಮ್ ಅಂತಂತ ಹೇಳಿದರೆ, ಅಂದರೆ ಸಮಯದ ಯಾವುದೇ ಜಾಗಕ್ಕೆ ನಾವೇನಾದರೂ ಚಲಿಸೋದಕ್ಕೆ ಅವಕಾಶ ಆಯಿತು ಅಂತಂತ ಹೇಳಿದ್ರೆ ನಾವು ಅಲ್ಲಿ ನಾಲ್ಕನೇ ಡೈಮೆನ್ಷನಲ್ಲಿ ಬದುಕ್ತಿದ್ದೀವಿ ಅಂತಂತ ಅರ್ಥ ಅಂತ ಹೇಳ್ತಾರೆ. ಅದನ್ನು ನಮಗೆ ಇಂಟರ್ಸ್ಟೆಲ್ಲಾರ್ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ನಿಜಾನೋ ಸುಳ್ಳೋ ಗೊತ್ತಿಲ್ಲ. ಆದರೆ ಈ ಮಾರ್ವೆಲ್ ಕಾಮಿಕ್ಸ್ನಲ್ಲಿ ಬೇರೆ ಬೇರೆ ಡೈಮೆನ್ಷನ್ಗಳಿಗೆ ಬೇರೆ ಬೇರೆ ಹೆಸರನ್ನೇ ಕೊಟ್ಬಿಟ್ಟಿದ್ದಾರೆ. 4th, 5th ಡೈಮೆನ್ಷನ್ ಅಂತಂತೆಲ್ಲ ತಲೆ ತಿನ್ನಕ್ಕೆ ಹೋಗಿಲ್ಲ. ಅಂದರೆ ಮೂರನೇ ಡೈಮೆನ್ಷನ್ನ ಹೊರತುಪಡಿಸಿ ಬೇರೆ ಯಾವುದಾದ್ರೂ ಆಯಾಮಗಳನ್ನು ಕಂಡುಬಂದರೆ ಅದಕ್ಕೆ ಬೇರೆ ಬೇರೆ ಥರನೇ ಹೆಸರನ್ನು ಕೊಟ್ಟಿದ್ದಾರೆ. ಅಂದರೆ ಫಾರ್ ಎಕ್ಸಾಂಪಲ್, ಫಾಲ್ಟಿನ್ ಡೈಮೆನ್ಷನ್, ಡಾರ್ಕ್ ಡೈಮೆನ್ಷನ್, ಇಲ್ಲ ಡಾಕ್ಟರ್ ಸ್ಟ್ರೇಂಜ್ ಸಿನಿಮಾದಲ್ಲಿ ಕಾಣಿಸುವಂಥ ಮಿರರ್ ಡೈಮೆನ್ಷನ್, ಈ ಥರ. ಈಗ ನಿಮಗೆ ಡೈಮೆನ್ಷನ್ಗಳಂತಂದರೆ ಏನು ಅಂತಂತ ಅರ್ಥ ಆಗಿದೆ ಅಂತಂತ ಅನಿಸುತ್ತೆ. ಈಗ ನಿಮಗೆ ಡೊರೆಮೆಮೊವಿನ ಕಥೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಈಗ ಇವನ ಆರಿಜಿನ್ ಸ್ಟೋರಿಯನ್ನು ನೋಡ್ಕೊಳ್ತಾ ಬರೋಣ. ಇವನು ಹುಟ್ಟೋದು ಫಾಲ್ಟಿನ್ ಅನ್ನೋ ಒಂದು ಡೈಮೆನ್ಷನಲ್ಲಿ. ಇವನ ತಂಗಿಯಾಗಿ ಉಮರ್ ಅಂತಂತ ಹೇಳಿ ಇನ್ನೊಬ್ಬಳು ಹುಟ್ತಾಳೆ. ಇವರಿಬ್ಬರೂ ಸೇರ್ಕೊಂಡ್ಬಿಟ್ಟು ಆ ಡೈಮೆನ್ಷನಲ್ಲಿ ತುಂಬ ಪವರ್ಫುಲ್ ಆಗಬೇಕು ಅಂತಂತೇಳಿ ಇಷ್ಟಪಡ್ತಾರೆ. ಈ ಫಾಲ್ಟಿನ್ ಡೈಮೆನ್ಷನ್ ಅಂತಂದರೆ ಏನಪ್ಪ ಅಂತಂದರೆ ಅದೊಂದು ಬೆಂಕಿಯಿಂದ ತುಂಬಿದಂತಹ ಒಂದು ಆಯಾಮ. ಆ ಆಯಾಮದಲ್ಲಿ
ಬರೀ ಬೆಂಕಿ ಉಗುಳ್ತಾನೆ ಇರುತ್ತೆ. ಇಲ್ಲಿ ಈ ಆಯಾಮದಲ್ಲಿ ಈ ಅಣ್ಣ ತಂಗಿ ಇಬ್ಬರು ಸೇರ್ಕೊಂಡ್ಬಿಟ್ಟು ಅವ್ರ ಶಕ್ತಿಯನ್ನು ಜಾಸ್ತಿ ಮಾಡ್ಕೊಳ್ಬೇಕು ಅಂತಂದರೆ ಏನು ಮಾಡಬೇಕು, ಅದಕ್ಕೋಸ್ಕರ ಮಾಟ ಮಂತ್ರಗಳನ್ನು ಮಾಡಬೇಕು ಅಂತಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ ಮಾಟ ಮಂತ್ರ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದರೆ ಅದು ಅಲ್ಲಿನ ಜನಗಳಿಗೆ ಒಪ್ಪಿಗೆ ಆಗೋದಿಲ್ಲ. ನೀವು ಮಾಡ್ತಾ ಇರೋದು ತಪ್ಪು ಅಂತಂತ ಹೇಳ್ಬಿಟ್ಟು ಅವರಿಗೆ ಬುದ್ಧಿವಾದ ಹೇಳೋದಕ್ಕೆ ಬರ್ತಾರೆ, ಆದರೆ ಅವರು ಅದನ್ನು ಲೆಕ್ಕಿಸೋದಿಲ್ಲ. ಆಗ ಅವರ ಪೋಷಕರು ಯಾರಿರ್ತಾರೆ, ಸೆನಿಫರ್ ಅಂತಂತೇಳಿ, ಅವರು ಕೂಡ ಇದೆಲ್ಲ ತಪ್ಪು, ಇದನ್ನು ಬಿಟ್ಬಿಡಿ ಅಂತಂತ ಹೇಳ್ತಾರೆ. ಆದರೆ ಇವರಿಬ್ಬರೂ ಕೇಳೋದಿಲ್ಲ, ಅವರನ್ನೇ ಕೊಂದು ಅಲ್ಲಿಂದ ತಪ್ಪಿಸ್ಕೊಳ್ಬೇಕು ಅಂತಂತೇಳಿ ಪ್ರಯತ್ನ ಪಡ್ತಾರೆ. ಆವಾಗ ಇವರು ಉಪಯೋಗಿಸಿದಂತಹ ಮಂತ್ರದಿಂದ ಇವರು ಡಾರ್ಕ್ ಡೈಮೆನ್ಷನ್ನ ಒಳಗೆ ಬಂದು ಬಿದ್ದುಬಿಡ್ತಾರೆ, ಅಂದರೆ ಬೇರೆ ಆಯಾಮಕ್ಕೆ ಬಂದು ಬಿದ್ದುಬಿಡ್ತಾರೆ. ಡಾರ್ಕ್ ಡೈಮೆನ್ಷನ್ ಅಂತಂದರೆ ನಿಮಗೆ ಈಗ ಅರ್ಥ ಆಗಿರುತ್ತೆ, ಅದು ಪೂರ್ತಿ ಕತ್ತಲೆಯ ಜಗತ್ತು. ಅಲ್ಲಿ ಒಬ್ಬ ರಾಜ ಇರ್ತಾನೆ, ಅವನ ಹೆಸರು ಓಲ್ನರ್ ಅಂತಂತ ಹೇಳಿ. ಅವನು ಕೂಡ ಇದೇ ರೀತಿ ಬೇರೆ ಬೇರೆ ಡೈಮೆನ್ಷನ್ಗಳಿಗೆ ನಾವು ಪ್ರವೇಶ ಮಾಡಬೇಕು, ಅದನ್ನು ಯಾವ ರೀತಿ ಮಾಡೋದು ಅಂತಂತೇಳಿ ತಿಳ್ಕೋಬೇಕು ಅಂತಂತೇಳಿ ಮುರುಕ್ಸ್ ಅನ್ನೋ ಮಂತ್ರವಾದಿಗಳನ್ನು ಬಳಸ್ಕೊಳ್ತಾ ಇರ್ತಾನೆ. ಆದರೆ ಯಾವಾಗ ಈ ದೊರೆಮ್ಯಾಮು ಮತ್ತು ಅವನ ತಂಗಿ ಉಮ್ಮರಿಬ್ಬರು ಬೇರೆ ಡೈಮೆನ್ಷನಿಂದ ಬಂದಿದ್ದಾರೆ ಅಂತಂತ ಗೊತ್ತಾಗುತ್ತೋ ಆಗ ಅವ್ರ ಸಲಹೆ ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತಂತೇಳಿ ಅವರ ಸಲಹೆ ತಗೊಳ್ಳೋದಕ್ಕೆ ಬರ್ತಾರೆ. ಸರಿ ಆಯಿತು, ನಿಮಗೆ ಬೇರೆ ಡೈಮೆನ್ಷನ್ಗೆ ಹೋಗೋದು ಹೇಗೆ ಅಂತಂತ ಹೇಳ್ಕೊಡ್ತೀವಿ ಅಂತಂತೇಳಿ ಅವರು ಅವರ ಮುರುಗ್ಸ್ಗಳ ಜೊತೆ ಸೇರಿ ಒಂದು ಸೈನ್ಯನ ರೆಡಿ ಮಾಡಿಕೊಂಡು ಬೇರೆ ಡೈಮೆನ್ಷನ್ಗೆ ಪ್ರವೇಶ ಮಾಡೋದಕ್ಕೆ ಮಂತ್ರವನ್ನು ರೆಡಿ ಮಾಡ್ತಾರೆ. ಆವಾಗ ಇವರು ಬಂದಿದ್ದಂತಹ ಫಾಲ್ಟ್ ಆ್ಯಂಡ್ ಡೈಮೆನ್ಷನ್ನ ಬಿಟ್ಟು ಬೇರೊಂದು ಡೈಮೆನ್ಷನ್ಗೆ ಹೋಗಿ ಬೀಳ್ತಾರೆ. ಆ ಡೈಮೆನ್ಷನ್ ಯಾವುದಪ್ಪ ಅಂತಂತ ಹೇಳಿದ್ರೆ ಮೈಂಡ್ಲೆಸ್ ಒನ್ಸ್ ಅಂತಂತ ಹೇಳಿ, ಅಂದರೆ ನಿಮಗೆ ಈ ಹೆಸರಿಗೆ ತಕ್ಕಂಗೆ ಅರ್ಥ ಆಗಿರಬೇಕು, ಇದು ಬುದ್ಧಿಹೀನರ ಒಂದು ಆಯಾಮ ಅಂತಂತೇಳಿ. ಅಲ್ಲಿರೋ ಜೀವಿಗಳಾಗಿರುವಂತಹ ರ್ಯಾಂಪೇಜ್, ಡ್ರೆಡ್ನಾಟ್ ಅನ್ನೋ ಪ್ರಾಣಿಗಳು ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದುಬಿಡ್ತವೆ. ಮೊದಲನೇದಾಗಿ ಓಲ್ನರನ್ನು ಸಾಯಿಸ್ಬಿಡ್ತವೆ, ಅದಾದಮೇಲೆ ಇವರಿಗೆ ರಾಜ ಇಲ್ದಂಗೆ ಆಗುತ್ತೆ. ಮುರುಗ್ಗಳು ಕೂಡ ಅವ್ರ ಮೇಲೆ ಹೋರಾಡೋದಕ್ಕೆ ಪ್ರಯತ್ನ ಪಡ್ತಾರೆ, ಆದರೆ ಆಗೋದಿಲ್ಲ. ಆವಾಗ ಈ ಡೊರೆಮೆಮೊ ತಲೆಯಲ್ಲಿ ಒಂದು ಉಪಾಯ ಉಳಿಯುತ್ತೆ, ಈಗ ಹೇಗಿದ್ರು ಈ ಮುರುಗ್ಸ್ಗಳನ್ನೆಲ್ಲ ಕೊಂದುಬಿಟ್ರೆ ಡಾರ್ಕ್ ಡೈಮೆನ್ಷನ್ಗೆ ನಾನೇ ರಾಜ ಆಗ್ಬೋದಲ್ವಾ ಅಂತಂತೇಳಿ. ಆ ಕಾರಣದಿಂದಾಗಿ ಅಲ್ಲಿದ್ದಂತಹ ಎಲ್ಲ ಮುರುಗ್ಸ್ಗಳನ್ನು ಕೊಂದುಬಿಟ್ಟು ಇವನು ಮತ್ತೆ ವಾಪಸ್ಸು ಡಾರ್ಕ್ ಡೈಮೆನ್ಷನ್ಗೆ ಬರೋ ಪ್ರಯತ್ನ ಮಾಡ್ತಾನೆ, ಅದರಿಂದ ಅವನು ಸಕ್ಸಸ್ಫುಲ್ ಕೂಡ ಆಗ್ತಾನೆ. ಇಷ್ಟೊತ್ತಿಗಾಗಲೇ ಡೊರೆಮೆಮೊಗೆ ಬೇರೆ ಬೇರೆ ಆಯಾಮಗಳಿಗೆ ಹೋಗೋದಾಗೆ ಅಂತಂತ ಹೇಳ್ಬಿಟ್ಟು ಗೊತ್ತಾಗಿರುತ್ತೆ. ಈ ಕಾರಣದಿಂದಾಗೇ ಅವನು ಈ ಭೂಮಿ ಮೇಕೆ ಬರಬೇಕು ಅಂತಂತ ಹೇಳ್ಬಿಟ್ಟು ಪ್ರಯತ್ನ ಮಾಡ್ತಾನೆ. ಈ ರೀತಿ ಡೊರೆಮೆಮೊವಿನ ಆರಿಜಿನ್ ಸ್ಟೋರಿ ಆಗುತ್ತೆ. ಮತ್ತು ಇವನಿಗಿರುವಂಥ ಎಬಿಲಿಟೀಸ್ಗಳು ಯಾವುದ್ಯಾವುದು ಅಂತಂತ ನೋಡೋದಾದರೆ, ಮೊದಲನೇದಾಗಿ ಇವನು ಯಾವುದೇ ಯೂನಿವರ್ಸನ್ನು ನಾಶ ಮಾಡಿ ಇವನದೇ ಆದಂಥ ಪ್ರಭುತ್ವವನ್ನು ಸ್ಥಾಪಿಸಬಲ್ಲಂಥ ಕೆಪಾಸಿಟಿ ಇವನಿಗೆ ಇರುತ್ತೆ. ಮತ್ತು ಇವನು ಒಂದು ಡೈಮೆನ್ಷನಿಂದ ಬೇರೊಂದು ಡೈಮೆನ್ಷನ್ಗೆ ಟೆಲಿಪೋರ್ಟ್ ಆಗುವಂತಹ ಕೆಪಾಸಿಟಿ ಕೂಡ ಇರುತ್ತೆ. ಇನ್ನು ಮೂರನೇದಾಗಿ ಇವರಿಗೆ ಮ್ಯಾಜಿಕ್ ಮಾಡೋದಕ್ಕೂ ಕೂಡ ಗೊತ್ತು, ಅಂದರೆ ಡಾಕ್ಟರ್ ಸ್ಟ್ರೇಂಜ್ ಯಾವ ರೀತಿ ಮ್ಯಾಜಿಕ್ ಮಾಡ್ತಾಯಿದ್ರು ಅದೇ ರೀತಿ ಡೊರೆಮೆಮೊಗೂ ಕೂಡ ಮ್ಯಾಜಿಕ್ ಮಾಡೋದಕ್ಕೆ ಬರುತ್ತೆ. ಎಷ್ಟೇ ಆಗಲಿ ಇವನು ಮಂತ್ರವಾದಿ ಅಲ್ವಾ. ಇನ್ನು ಕೊನೆಯದಾಗಿ ಇವನು ಚಿರಂಜೀವಿ, ಈ ಕಾರಣದಿಂದಾಗೇ ಡಾಕ್ಟರ್ ಸ್ಟ್ರೇಂಜ್ ಇವನನ್ನು ಸೋಲ್ಸೋದಕ್ಕೆ ಆಗಿರೋದಿಲ್ಲ. ಹಾಗಾಗಿ ಅವನನ್ನು ಟೈಮ್ ಲೂಪ್ನ ಒಳಗಡೆ ಸಿಲುಕಿಸಿ ಅವನನ್ನು ಅಲ್ಲಿಂದ ಹೋಗೋ ರೀತಿ ಮಾಡಿರ್ತಾನೆ ಡಾಕ್ಟರ್ ಸ್ಟ್ರೇಂಜು. ಓಕೆ, ಇದಿಷ್ಟು ಡೊರೆಮೆಮೊವಿನ ಕಂತೆ ಪುರಾಣ. ಈ ರೀತಿ ಇರುವಂಥ ಈ ಡೊರೆಮೆಮೊ ಕ್ಯಾರೆಕ್ಟರ್ ಮಾರ್ವೆಲ್ ಕಾಮಿಕ್ಸ್ ಪ್ರಪಂಚದಲ್ಲಿ ಸುಮಾರು 12 ಕತೆಗಳಲ್ಲಿ ಕಾಣಿಸ್ಕೊಳ್ತಾನೆ. ಇನ್ನು ಆ್ಯನಿಮೇಷನ್ ಸೀರೀಸ್ನ ವಿಚಾರಕ್ಕೆ ಬಂದರೆ 8 ಆ್ಯನಿಮೇಷನ್ ಸೀರೀಸ್ನಲ್ಲಿ ಈ ಕ್ಯಾರೆಕ್ಟರ್ ಕಾಣಿಸ್ಕೊಳುತ್ತೆ. ಇನ್ನು ಸಿನಿಮಾದ ವಿಚಾರಕ್ಕೆ ಬಂದರೆ ಒಂದೇ ಒಂದು ಸಿನಿಮಾ, ಅದು ಡಾಕ್ಟರ್ ಸ್ಟ್ರೇಂಜು. ಈ ಸಿನಿಮಾದಲ್ಲಿ ಡೊರೆಮೆಮೊವಿನ ಇನ್ವೈಟ್ ಮಾಡಬೇಕಂತ ಹೇಳಿ ಕೈಸಿರಿಸ್ ಅನ್ನೋ ಒಬ್ಬ ಮಂತ್ರವಾದಿ ಏನ್ಷಿಯಂಟ್ ಒನ್ಗೆ ಮೋಸ ಮಾಡಿ ಆ ಬುಕ್ಸಲ್ಲಿರೋ ಆ ಮಂತ್ರದ ಪೇಜನ್ನು ಕತ್ಕೊಂಡೋಗಿ ಅದನ್ನು ಪಠಿಸಿ ಈ ಡೊರೆಮೆಮೊವನ್ನು ಇನ್ವೈಟ್ ಮಾಡಿರ್ತಾರೆ. ಆದರೆ ನಮ್ಮ ಡಾಕ್ಟರ್ ಸ್ಟ್ರೇಂಜು ಅವನನ್ನು ಯಾವಾಗ ಸಾಯಿಸೋದಕ್ಕೆ ಆಗೋದಿಲ್ಲ ಅಂತ ಗೊತ್ತಾಗುತ್ತೋ ಆಗ ಅವನನ್ನು ಟೈಮ್ ಲೂಪ್ನ ಒಳಗಡೆ ಸಿಲುಕಿಸಿ ಅವನಿಗೆ ಕನ್ಫ್ಯೂಸ್ ಮಾಡಿ ಈ ಡೈಮೆನ್ಷನ್ಗೆ ಪ್ರವೇಶ ಮಾಡೋದೇ ಸಾಕಪ್ಪ ಇವರ ಸಹವಾಸ ಅಂತಂತೇಳಿ ಅಲ್ಲಿಂದ ಹೋಗೋ ರೀತಿ ಮಾಡಿರ್ತಾರೆ. ಇದಿಷ್ಟು ಡೊರೆಮೆಮೊವಿನ ಬಗ್ಗೆ ನನಗೆ ಗೊತ್ತಿದ್ದಂಥ ಮಾಹಿತಿ. ನಿಮಗೇನಾದರೂ ಹೆಚ್ಚುವರಿ ಮಾಹಿತಿ ಗೊತ್ತಿದ್ದರೆ ದಯವಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.